ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ನ್ಯಾಯಯಾತ್ರೆಯ ಸಮಾರೋಪ ಸಮಾರಂಭ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಭಾನುವಾರ ಜರುಗಿತು ಕಿಕ್ಕೇರೆದು ತುಂಬಿದ್ದ ಜನರ ಮಧ್ಯೆ ನಡೆದ ಸಮಾರಂಭದಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರು ಪಾಲ್ಗೊಳ್ಳುವ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ ಸಾರಿದರು ರಾಹುಲ್ ಗಾಂಧಿ ಮಾತನಾಡಿ ಹಿಂದೂ ಧರ್ಮದಲ್ಲಿ ಶಕ್ತಿ ಎಂಬ ಪದವಿದೆ ನಾವು ಶಕ್ತಿಯ ವಿರುದ್ಧ ಹೋರಾಡುತ್ತಿದ್ದೇವೆ ಇವಿಎಂ ಮತ್ತು ದೇಶದ ಪ್ರತಿಯೊಂದು ಸಂಸ್ಥೆ ಇಡಿ ಸಿಬಿಐ ಮತ್ತು ಆದಾಯ ತೆರಿಗೆ ಇಲಾಖೆಯಲ್ಲಿ ರಾಜ್ಯನ ಆತ್ಮವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ಇವಿಎಂಗಳಿಂದ ಬಿಜೆಪಿ ಚುನಾವಣೆಯಲ್ಲಿ ಗೆಲ್ಲುತ್ತದೆ ಇವಿಎಂ ಇಟ್ಟುಕೊಂಡು ಬಿಜೆಪಿ ಹೇಗೆ ಚುನಾವಣೆ ಗೆಲ್ಲಬಹುದು ಎಂಬುದನ್ನು ತೋರಿಸಲು ಪಕ್ಷದ ನಾಯಕರು ಚುನಾವಣಾ ಆಯೋಗಕ್ಕೆ ಹೋಗಿದ್ದರು ಆದರೆ ಆಯೋಗವು ಇವಿಎಂ ಕಾರ್ಯನಿರ್ವಹಣೆಯನ್ನ ಪರಿಶೀಲಿಸಲು ನಿರಾಕರಿಸಿತು ಎಂದು ಅವರು ತಿಳಿಸಿದರು ಜನರು ನರೇಂದ್ರ ಮೋದಿ ಅವರ ಭರವಸೆಗಳಿಗಿಂತ ಕಾಂಗ್ರೆಸ್ನ ಐದು ಭರವಸೆಗಳನ್ನ ನಂಬುತ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕುತ್ತಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು ಶಕ್ತಿ वो शक्ति क्या है जैसे किसी ने यहां कहा राजा की आत्मा ईवीएम में है सही है सही है हिंदुस्तान की हर संस्था में है ईडी में है सीबीआई में है इनकम टैक्स डिपार्टमेंट में है इलेक्शन कमीशन से हमने कहा कि एक काम कीजिए विपक्ष की पार्टी को ये मशीनें दिखा दीजिए खोल के हमें दिखा दीजिए ये कैसे चलती हैं हमारे एक्सपर्ट्स को दिखा दीजिए इलेक्शन कमीशन नहीं दिखाता फिर हमने कहा देखिए इसमें से कागज निकलता है वोट मशीन में नहीं है वोट कागज में है ठीक है आप मशीन चलाइए मगर कागज की भी गिनती कर दीजिए इलेक्शन कमीशन कहता है नहीं कागज की गिनती नहीं होगी क्यों नहीं होगी कैसे नहीं होगी सिस्टम नहीं चाहता कि ईवीएम की गिनती हो जाए क्यों क्योंकि यह सिस्टम आपके धन को चोरी करने का सिस्टम है ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ ರಾಹುಲ್ ಗಾಂಧಿ ಮಾತನಾಡುತ್ತಿದ್ದ ಶಕ್ತಿ ಆರ್ಎಸ್ಎಸ್ನ ಮತ್ತು ಮನುವಾದದ ರೂಪದಲ್ಲಿ ಮೋದಿಜಿ ಬಳಿಯಿದೆ ಎಂದು ಬಹಿರಂಗವಾಗಿ ಹೇಳುತ್ತೇನೆ ಆ ಶಕ್ತಿಯನ್ನು ಬಳಸಿಕೊಂಡು ನಮ್ಮನ್ನು ತುಳಿಯಲು ಮುಂದಾಗಿದ್ದಾರೆ ಎಂದು ಕಿಡಿಕಾರಿದರು ಮಣಿಪುರ್ ಕನ್ನಾಕುಮಾರಿ ಸಲೇಕರ್ ಕಾಶ್ಮೀರ್ ತನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಮಾತನಾಡಿ ಮಹಾತ್ಮ ಗಾಂಧಿಯವರು ಕ್ವಿಟ್ ಇಂಡಿಯಾ ಘೋಷಣೆಯನ್ನ ಈ ನಗರದಿಂದ ನೀಡಿದ್ದರು ಇಂದು ನಾವು ಬಿಜೆಪಿಯನ್ನ ಅಧಿಕಾರದಿಂದ ಕಿತ್ತೊಗೆಯಲು ಶಪಥ ಮಾಡಬೇಕು ಎಂದರು ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಮಾತನಾಡಿ ರಾಹುಲ್ ಗಾಂಧಿ ಹೆಸರಿನಲ್ಲಿ ಗಾಂಧಿ ಇದ್ದಾರೆ ಮತ್ತು ಬಿಜೆಪಿ ಅದಕ್ಕೆ ಹೆದರುತ್ತಿದೆ ಇಂದು ನಾನು ಇಲ್ಲಿ ವಿಭಿನ್ನ ಆಲೋಚನೆಗಳು ಮತ್ತು ಆಲೋಚನೆಗಳನ್ನು ಹೊಂದಿರುವ ಜನರನ್ನ ನೋಡುತ್ತಿದ್ದೇನೆ ಎಂದರು चाहे वो महात्मा गांधी जी हो जिन्होंने आजादी की लड़ाई लड़ने के बाद इस मुल्क की आत्मा को बचाने के लिए अपनी जान दी चाहे आपकी दादी इंद्रा जी हो जिसने इस मुल्क के लिए आखिरी कतरा खून का दिया चाहे आपके पिताजी राजीव गांधी जी हो जिन्होंने इस मुल्क को अपने खून से सींचा इसलिए आपके ऊपर ये जो भार है ये जो ತಮಿಳುನಾಡು ಸಿಎಂ ಎಮ ಕೆ ಸ್ಟಿನ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ವಿದೇಶಿ ಪ್ರವಾಸಗಳು ಮತ್ತು ನಕಲಿ ಪ್ರಚಾರ ನಡೆಸಿದ್ದಾರೆ ನಮ್ಮನ್ನು ಭ್ರಷ್ಟರು ಎಂದು ದೂಷಿಸಲು ಪ್ರಾರಂಭಿಸಿದ್ದಾರೆ ಆದರೆ ಚುನಾವಣಾ ಬಾಟ್ಗಳು ಬಿಜೆಪಿ ಭ್ರಷ್ಟ ಎಂದು ಸಾಬೀತುಪಡಿಸಿವೆ ಇದು ಬಿಜೆಪಿಯ ವೈಟ್ ಕಾಲರ್ ಭ್ರಷ್ಟಾಚಾರ ಬಿಜೆಪಿಯನ್ನ ಸೋಲಿಸಿ ದೆಹಲಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯಯಾತ್ರೆಯ ನಿಜವಾದ ಗೆಲುವು ನಿಂತಿದೆ ಎಂದರು This is our agenda. From the day we formed India Alliance, BJP stopped using the very term India. Such is their fear. That is why PM Modi stooped down to defend our Alliance. He calls India Alliance corrupt. బట్ ఎలెక్ట్రో బండ్ స్కామ్ ప్రూవ్డ్ బిజెపి ఇస్ కరప్ట్ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮಾತನಾಡಿ ರಾಹುಲ್ ಗಾಂಧಿ ಇಂದಿನ ದಿನಗಳಲ್ಲಿ ಸಾಕಷ್ಟು ಮಹತ್ವದ ಸಂದೇಶವನ್ನು ನೀಡಲು ಪ್ರಯತ್ನಿಸಿದ್ದಾರೆ ಭಾರತದ ಸಂವಿಧಾನ ಸಹೋದರತ್ವವನ್ನ ಉಳಿಸಲು ಮತ್ತು ದ್ವೇಷವನ್ನು ಸೋಲಿಸಲು ಅವರು ಭಾರತ್ ಜೋಡೋ ನ್ಯಾಯನ್ನ ಪ್ರಾರಂಭಿಸಿದರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದರು मुंबई और महाराष्ट्र से आए हुए सभी हमारे बुज़ुर्ग अभिभावकों का पैर छूकर के प्रणाम करते हैं